ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊನೆಗೂ ಅನುಮತಿ ಕೊಟ್ಟುಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲಾಗುತ್ತೆ. ಸಿದ್ದರಾಮಯ್ಯನವರ ಮೇಲೆಯೇ ಭ್ರಷ್ಟಾಚಾರದ ಆರೋಪ ಬಂದಿದ್ದು ವಿರೋಧ ಪಕ್ಷದ ಸರ್ಕಾರಗಳು ಇರಬಾರದು ಅನ್ನುವಂತ ಒಂದು ಕುತಂತ್ರದ ಅಂಗವಾಗಿ ಇವತ್ತು ರಾಜ್ಯಪಾಲರು ಈ ರೀತಿಯ ಕ್ರಮಕ್ಕೆ ಮುಂದಾಗಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಆರೋಪ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊನೆಗೂ ಅನುಮತಿ ಕೊಟ್ಟುಬಿಟ್ಟಿದ್ದಾರೆ. ಕಳೆದ ಒಂದು ವಾರದಿಂದ ಈ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಅನುಮತಿ ಕೊಡ್ತಾರೋ ಇಲ್ವೋ ಕೊಡ್ತಾರೋ ಇಲ್ವೋ ಅಂತ. ಆದರೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ, ಸಿದ್ದರಾಮಯ್ಯನವರ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲಾಗುತ್ತೆ. ಗವರ್ನರ್ ವಿರುದ್ಧ ಈಗ ಕಾಂಗ್ರೆಸ್ ಗರಂ ಆಗಿದೆ. ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದಾರೆ. ಬಿಜೆಪಿ ಹೈಕಮಾಂಡ್ ರಾಜಭವನದ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸೋಕೆ ಪ್ರಯತ್ನ ಪಡ್ತಾ ಇದೆ. ವಿರೋಧ ಪಕ್ಷಗಳ ವಿರುದ್ಧ ಇಡೀ ದೇಶದಾದ್ಯಂತ ಬಿಜೆಪಿ ಒಂದು ಹುನ್ನಾರ ನಡೆಸಿದೆ. ವಿರೋಧ ಪಕ್ಷದ ಸರ್ಕಾರಗಳು ಇರಬಾರದು ಅನ್ನುವಂಥ ಒಂದು ಕುತಂತ್ರದ ಅಂಗವಾಗಿ ಇವತ್ತು ರಾಜ್ಯಪಾಲರು ಈ ರೀತಿಯ ಕ್ರಮಕ್ಕೆ ಮುಂದಾಗಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಆರೋಪ. ಈಗಾಗಲೇ ಆರೋಪಕ್ಕೆ ಅನುಗುಣವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ, ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ರಾಜ್ಯಪಾಲರ ವಿರುದ್ಧ ಬಿಜೆಪಿಯ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಗವರ್ನರ್ ಮಾಡಿರೋದು ಒಂದು ಪರ್ಫೆಕ್ಟ್ ಕ್ರಮನ, ಹಾಗಾದರೆ ಇದೊಂದು ಪರ್ಫೆಕ್ಟ್ ಆದ ಲೀಗಲ್ ನಡವಳಿಕೆನಾ? ಈಗ ಯಾರೋ ಒಬ್ಬರು ರೆಪ್ಯೂಟೆಡ್ ಸಿಟಿಸನ್ ಒಂದು ದೂರನ್ನು ತಗೊಂಡು ಹೋಗ್ತಾರೆ, ಯಾವುದೋ ಒಬ್ಬ ವ್ಯಕ್ತಿಯ ವಿರುದ್ಧ ಕೆಲವು ಭ್ರಷ್ಟಾಚಾರದ ಆರೋಪಗಳಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಅವರು ರಾಜ್ಯಪಾಲರ ಮುಂದಿಡ್ತಾರೆ, ನನಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾರೆ. ಅವರು ಯಾವ ದಾಖಲೆಗಳನ್ನು ಯಾರ ವಿರುದ್ಧ ಇಡ್ತಾರೋ ಅವರು ಸಿ ಎಮ್ ಎ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ. ಆಗ ರಾಜ್ಯಪಾಲರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಹಾಗೆ ಸುಮ್ಮನೆ ಕೂತ್ಕೊಂಡ್ರೆ ಏನಾಗುತ್ತೆ, ನ್ಯಾಯ ಪ್ರಕ್ರಿಯೆಗೆ ನ್ಯಾಯ ನೀಡುವ ಪ್ರಕ್ರಿಯೆಯನ್ನು ಅವರು ತಡೆದಂಗಾಗತ್ತೆ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟದ್ದು ಅಂತ ಹೇಳಿದ್ರೂ ಕೂಡ ಈ ಪ್ರಕರಣದಲ್ಲಿ ಅವರು ಸರಿಯಾಗೇ ಮಾಡಿದ್ದಾರೆ ಅಂತ ಅನ್ಬೇಕು. ಮುಖ್ಯಮಂತ್ರಿಗಳು ಸ್ಪೆಷಲ್ಲೇ, ಯಾರ್ಯಾರೋ ಬಂದ್ಬಿಟ್ಟು ಮುಖ್ಯಮಂತ್ರಿಗಳ ವಿರುದ್ಧ ತರಲೆ ಕೇಸ್ಗಳನ್ನು ಹಾಕಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವರಿಗೆ ಒಂದು ವಿಶೇಷ ಸವಲತ್ತನ್ನು ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ಅದೇನು ಅಂತಂದರೆ ರಾಜ್ಯಪಾಲರ ಪರ್ಮಿಷನ್ ತಗೊಂಡು ಹಾಕಬೇಕು ಅಂತ. ದಟ್ ಈಸ್ ದಿ ಬ್ಯೂಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಗವರ್ನರು ಆ ಸಂವಿಧಾನದ ಪರವಾಗಿಯೇ, ಸಂವಿಧಾನದ ಅನುಸಾರವಾಗಿಯೇ ಈ ಕ್ರಮವನ್ನು ಕೈಗೊಂಡಿದ್ದಾರೆ. ಗವರ್ನರ್ ಬರೀ ತನಿಖೆಗೆ ಒಂದು ಅನುಮತಿ ಕೊಟ್ಟಿದ್ದಾರಷ್ಟೇ. ಆಗಲಿ ಬಿಡಿ, ತನಿಖೆ ನ್ಯಾಯ ಹೊರಕ್ಕೆ ಬರಲಿ, ನೀವು ತಪ್ಪು ಮಾಡಿಲ್ಲ ಅನ್ನೋದಾದರೆ ತನಿಖೆಗೆ ಯಾಕೆ ಹೆದರುತ್ತೀರಿ ಸ್ವಾಮಿ? ಆದರೆ ಕಾಂಗ್ರೆಸ್ ಏನು ಹೇಳ್ತಾ ಇದೆ, ರಾಜ್ಯಪಾಲರ ಕಚೇರಿಯನ್ನು ದುರ್ಬಳಕೆ ಮಾಡಲಾಗ್ತಾ ಇದೆ. ವಾಸ್ತವವಾಗಿ ಕಾಂಗ್ರೆಸ್ಗೆ ರಾಜ್ಯಪಾಲರ ಅಧಿಕಾರದ ದುರ್ಬಳಕೆ ಬಗ್ಗೆ ಮಾತನಾಡುವಂಥ ನೈತಿಕತೆನೇ ಇಲ್ಲ. ಸ್ವಾತಂತ್ರ್ಯ ಬಂದ ದಿನದಿಂದಲೂ ಸುಮಾರು 53 ಸರ್ಕಾರಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯಪಾಲರ ಮೂಲಕವೇ ಬೀಳಿಸಿದೆ. ಇಂಥ ಕಾಂಗ್ರೆಸ್ಸು, ರಾಜ್ಯಪಾಲರ ದುರ್ಬಳಕೆಯನ್ನು ಯಥೇಚ್ಛವಾಗಿ ಮಾಡಿದಂತಹ ಕಾಂಗ್ರೆಸ್ಸು ಈಗ ಬಿಜೆಪಿ ವಿರುದ್ಧ ರಾಜ್ಯಪಾಲರ ದುರ್ಬಳಕೆ ಅನ್ನುವಂಥ ಒಂದು ಮಾತನ್ನು ಆಡ್ತಾ ಇದೆ. ಅದನ್ನು ಕಾನೂನು ಪಂಡಿತರಿಗೆ ಬಿಡೋಣ. ಈ ಅನುಮತಿ ಸಿಕ್ಕ ತಕ್ಷಣ ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನವರು ತಮ್ಮ ನಿವಾಸದಲ್ಲಿ ಇವತ್ತು ಸಮಾಲೋಚನೆಗಳನ್ನು ನಡೆಸ್ತಾ ಇದ್ದಾರೆ, ಕಾನೂನು ಪಂಡಿತರ ಜೊತೆ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ. ಮುಂದಿನ ಕ್ರಮ ನಾನು ಏನು ಕೈಗೊಳ್ಳಬೇಕು ಕಾನೂನಾತ್ಮಕವಾಗಿ ಅನ್ನೋದನ್ನು ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಸಚಿವರು ಸಹ ಈಗಾಗಲೇ ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ, ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಘೋಷಿಸ್ತಾ ಇದ್ದಾರೆ. ರಾಜಕೀಯ ಬೆಂಬಲಗಳು ಏನೇ ಇರಲಿ, ಕಾನೂನಾತ್ಮಕವಾಗಿ ಏನು ಹೋರಾಟ ಆಗುತ್ತೆ ಅನ್ನೋದು ಭಾಳ ಮುಖ್ಯ. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಬಂದಿರುವಂಥ ಆರೋಪ ಏನು, ಕೃಷಿ ಜಮೀನು ಅಂತ ಹೇಳಿ ನೋಟಿಫಿಕೇಷನ್ ಆದಂತಹ ಜಮೀನನ್ನು ಅವರು ಖರೀದಿಸಿದರು. ನೋಟಿಫಿಕೇಷನ್ ಆದಂತಹ ಜಮೀನಿಗೆ 50:50 ಅನುಪಾತದಲ್ಲಿ ಸೈಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ಕೆಸರೆ ಗ್ರಾಮದಲ್ಲಿ ಜಮೀನು ವಶಪಡಿಸಿಕೊಂಡ್ರೆ ಅದಕ್ಕೆ ವಿಜಯನಗರದಲ್ಲಿ ಸೈಟನ್ನು ಅಲಾಟ್ ಮಾಡಲಾಯಿತು, 14 ಸೈಟ್ಗಳನ್ನು. ಸೊ ಇವೆಲ್ಲವೂ ಕೂಡ ಅಧಿಕಾರ ದುರ್ಬಳಕೆಯ ಭಾಗ. ಇದೆಲ್ಲವೂ ನಡೆದಿರುವಂಥದ್ದು ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿನಲ್ಲಿ. ಹಾಗಾಗಿ ಸಿದ್ದರಾಮಯ್ಯನವರು ಇಲ್ಲಿ ತಪ್ಪಿತಸ್ಥರು, ಸಿದ್ದರಾಮಯ್ಯನವರ ವಿರುದ್ಧ ಕಾನೂನು ಕ್ರಮ ಆಗಲೇಬೇಕು. ಈ ವಾದವನ್ನು ಇಟ್ಟುಕೊಂಡು ಟಿ ಜೆ ಅಬ್ರಹಾಂ ಇರ್ಬೋದು, ಸ್ನೇಹಮಯಿ ಕೃಷ್ಣ ಇರ್ಬೋದು, ಮತ್ತು ಪ್ರದೀಪ್ ಅನ್ನುವಂಥವ್ರು ಇರ್ಬೋದು, ಇವರು ರಾಜ್ಯಪಾಲರಿಗೆ ಅನುಮತಿ ಕೋರಿ ಪತ್ರವನ್ನು ಸಲ್ಲಿಸಿದರು. ಇದಿಷ್ಟೇ ಆಗಿದ್ದಿದ್ರೆ ಸಿದ್ದರಾಮಯ್ಯನವರು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇರಲಿಲ್ಲ. ಆದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಾದಯಾತ್ರೆ ಕೈಗೊಂಡವು. ಸಿದ್ದರಾಮಯ್ಯನವರು ಮೂಡಾ ಹಗರಣದಲ್ಲಿ ಆರೋಪಿ ಸ್ಥಾನದಲ್ಲಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಕೂಗು ದಿನೇ 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 ಬಲಗೊಳ್ತಾ ಹೋಯಿತು. ಕಾಂಗ್ರೆಸ್ ಪಕ್ಷ ಎಷ್ಟೇ ಪ್ರಯತ್ನ ಪಟ್ಟರು, ಏನೇ ಪ್ರತಿಯಾಗಿ ಒಂದಷ್ಟು ಸಮಾವೇಶಗಳನ್ನು ಮಾಡಿದ್ರೂ ಕೂಡ ಜನಮಾನಸದಲ್ಲಿ ಒಂದು ಪ್ರಬಲವಾದಂಥ ಒಂದು ಅನುಮಾನ ಹಾಗೆ ಉಟ್ಕೊಳ್ತು. ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರದ ಮೇಲೆ
ಭ್ರಷ್ಟಾಚಾರದ ಆರೋಪ ಬರ್ತಾ ಇತ್ತು. ಆದರೆ ಈ ಬಾರಿ ಮುಖ್ಯಮಂತ್ರಿಗಳ ಮೇಲೆಯೇ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಮೇಲೆಯೇ ಭ್ರಷ್ಟಾಚಾರದ ಆರೋಪ ಬಂದಿದ್ದು ಕಳಂಕ ಅನ್ನುವಂಥ ಮಾತುಗಳು ಎಲ್ಲ ಕಡೆ ಕೇಳಿಬಂತು. ಈಗಿರುವಂತಹ ಪ್ರಶ್ನೆ, ಸೋಮವಾರನೋ ನಾಳೆನೋ ಕೋರ್ಟ್ ಮೊರೆ ಹೋಗ್ತಾರೆ ಸಿದ್ದರಾಮಯ್ಯನವರು ಅಂತ ಅನ್ನುವಂಥ ಒಂದು ಮಾತಿದೆ. ಅದು ಅವರ ವೈಯಕ್ತಿಕವಾಗಿ ಅವರು ಕಾನೂನಾತ್ಮಕ ಹೋರಾಟವನ್ನು ಮಾಡ್ತಾರೆ. ಆದರೆ ರಾಜಕೀಯವಾಗಿ ಈ ಹಿಂದೆ ನೋಡಿದ್ದೀವಿ, ಶಿಬು ಸೊರೇನ್ ಅವರ ಮೇಲೆ ಆರೋಪ ಬಂದಾಗ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಡೋದಕ್ಕೆ ಒಪ್ಪಲಿಲ್ಲ, ಆದರೆ ಜೈಲಿಗೆ ಹೋಗಬೇಕಾಯಿತು. ಸಿದ್ದರಾಮಯ್ಯನವರ ಪರಿಸ್ಥಿತಿ ಏನಾಗುತ್ತೆ? ಯಾಕಂದರೆ ಈ ಹಿಂದೆ ಯಡಿಯೂರಪ್ಪನವರಿಗೆ ಆದ ಪರಿಸ್ಥಿತಿಯೇ ಈಗಲೂ ಕೂಡ ಸಿದ್ದರಾಮಯ್ಯನವರ ಮುಂದೆ ಇದೆ ಅನ್ನೋದನ್ನು ನಾವು ಮರಿಬಾರದು. ಹಿಂದೆ ಹಂಸರಾಜ್ ಭಾರದ್ವಾಜ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಆಗ ಕಾಂಗ್ರೆಸ್ಗೆ ರಾಜ್ಯಪಾಲರ ಕ್ರಮ ಯಾವುದೇ ಕೈಗೊಂಬೆ ಅಂತ ಅನಿಸಿರಲಿಲ್ಲ. ಆಗ ಕಾಂಗ್ರೆಸ್ ರಾಜ್ಯಪಾಲರ ಕ್ರಮವನ್ನು ಸ್ವಾಗತ ಮಾಡಿತ್ತು. ಅದೇ ರಾಜ್ಯಪಾಲರು ಅದೇ ರೀತಿಯ ಅರ್ಜಿಗಳನ್ನು ಹಿಡ್ಕೊಂಡು ಈಗ ಅನುಮತಿ ಕೊಟ್ಟರೆ ಅದಕ್ಕೆ ರಾಜಕೀಯ ಬಣ್ಣವನ್ನು ಕಾಂಗ್ರೆಸ್ನವರು ಬೆಳೀತಾ ಇದ್ದಾರೆ. ಅದನ್ನು ಒಂದು ಕಡೆ ಇಟ್ಟರೂ ಕೂಡ ಸಿದ್ದರಾಮಯ್ಯನವರು ಈಗ ಅವರು ಎರಡು ಹಾದಿಯಲ್ಲಿ ಮುಂದುವರಿಬೇಕಾಗಿದೆ. ಒಂದು ಕಾನೂನು ಕ್ರಮ, ಮತ್ತೊಂದು ರಾಜಕೀಯ ನಡೆ. ರಾಜಕೀಯವಾಗಿ ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡಿಯನ್ನು ಬೆಂಬಲ ಸೂಚಿಸಿದೆ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ. ದೆಹಲಿ ನಾಯಕರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಬೆಂಬಲ ಸೂಚಿಸಿ. ಯಾರೇನೇ ಬೊಬ್ಬೆ ಹೊಡೆದರೂ ಕೂಡ ಈಗ ತನಿಖೆ ಶುರುವಾಗಲೇಬೇಕು, ಶುರುವಾಗಿ ಆಗುತ್ತೆ.